ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಥರ ನೀವು ನೋಡಿರ್ಬೋದು, ಈ ಥರ ಒಂದು ಸಬ್ಸ್ಕ್ರೈಬ್ ಬಟನನ್ನು ಎಡಿಟ್ ಮಾಡೋದು ಹೇಗೆ, ಅದು ಮೊಬೈಲಲ್ಲಿ ಎಡಿಟ್ ಮಾಡೋದು ಹೇಗೆ ಅಂತ ಇವತ್ತು ನೋಡಿದ್ರೆ ತಿಳ್ಕೊಡ್ತೀನಿ. ತುಂಬ ಅಂದರೆ ತುಂಬ ಜನ ಕಮೆಂಟ್ ಆಗ್ತಾಯಿದ್ರು, ಆ ಸಬ್ಸ್ಕ್ರೈಬ್ ಬಟನ್ನು ನೀವು ಸಬ್ಸ್ಕ್ರೈಬ್ ಅಂದಾಗ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ ಆ ಥರ ಎಡಿಟ್ ಮಾಡೋದು ಹೇಗೆ ಇಬ್ರು ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದೆ. ಆದರೆ ನೀವು ನೋಡಿರ್ಬೋದು, ನಾವು ಪ್ರತಿಯೊಂದು ನಾವು ಮಾಡೋ ಪ್ರತಿಯೊಂದು ವಿಡಿಯೋದಲ್ಲಿ ನಾ ಇಂಟ್ರೊಡಕ್ಷನ್ ಕೊಟ್ಟ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂದಾಗ ಈ ಥರ ಎಂಟರ್ಪ್ರೈಸ್ ನಿಮಗೆ ಈ ಥರ ಸಬ್ಸ್ಕ್ರೈಬ್ ಬಟನ್ ಬರುತ್ತೆ. ನೀವು ನೋಡಿರ್ಬೋದು ಹಲವಾರು ವಿಡಿಯೋದಲ್ಲಿ, ತುಂಬ ವಿಡಿಯೋದಲ್ಲಿ ಬರುತ್ತೆ. ಅದೇ ಇದೇ ಥರ ಎಡಿಟ್ ಮಾಡೋದು ಹೇಗೆ ಮೊಬೈಲಲ್ಲಿ, ಅದು ಮೊಬೈಲಲ್ಲಿ ಎಡಿಟ್ ಮಾಡೋದು ಹೇಗೆ ಅಂತ ಇವತ್ತನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಕೊನೆಯವರಿಗೆ ನೋಡಿದರೆ ಮಾತ್ರ ತಿಳಿಸ್ಕೊಡ್ತೀನಿ ನಾನು. ವಿಡಿಯೋ ಕೊನೆಯವರಿಗೆ ನೋಡಿದಾಗ ಮಾತ್ರ ನಿಮಗೆ ಅರ್ಥ ಆಗೋದು, ವಿಡಿಯೋ ಕೊನೆಯವರಿಗೆ ನೋಡಿದಾಗ ಮಾತ್ರ ಅರ್ಥ ಆಗೋದು. ಮತ್ತು ಅದಕ್ಕಿಂತ ಮುಂಚೆ ಇದಕ್ಕೆ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ಬೇಕೈತೆ. ಆ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಒಂದು ಎರಡು ಅಪ್ಲಿಕೇಶನ್ ಬೇಕಾಗುತ್ತೆ. ಎರಡು ಅಪ್ಲಿಕೇಶನ್ ಯಾವುದಪ್ಪ ಅಪ್ಲಿಕೇಶನ್ ಅಂತ ಅನಿಸ್ಬೋದು. ಕೈನ್ ಮಸ್ಟ್ ನಿಮಗೂ ಗೊತ್ತಿರ್ಬೋದು ಎಡಿಟ್ ಮಾಡೋಕ್ಕೆ. ಮತ್ತು ಪಿಕ್ಸ್ಲ್ಯಾಬ್ ಎದಕ್ಕೆ ಯೂಸ್ ಆಗ್ತೀನಿ ಅಂತ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಹ ನೋಡ್ತಾರೆ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯ ಪಕ್ಕದಲ್ಲಿ ಬೆಲ್ ಬಟನ್ನು ಕ್ಲಿಕ್ ಮಾಡಿ, ಟನ್ ಅಂತ ನೋಟಿಫಿಕೇಶನ್ ಬರುತ್ತೆ. ನಾನು ನಿಮ್ಮ ಕನ್ನಡದಲ್ಲಿ ವಿಡಿಯೋ ಮಾಡ್ತೇನಂತ ಹೇಳ್ತಾ ಲೈಕ್ ಮಾಡಿ, ವೇಸ್ಟ್ ಮಾಡೋದು ಬೇಡ ಟೈಮ್ ಅಂತ ಹೇಳ್ತಾ ಯಾರಾದರೂ ಲೈಕ್ ಮಾಡಿಲ್ಲ ಅಂದರೆ ಇನ್ನೂ ಒಮ್ಮೆ ಕೇಳ್ತಾ ಇದ್ದೀನಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತು ನೋಡು ಸ್ಟಾರ್ಟ್ ಮಾಡೋಣ. ಬನ್ನಿ ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ, ಬನ್ನಿ. ಮೊದಲನೇ ಆಗಿ ಕೈನ್ ಮಸ್ಟರ್ ಓಪನ್ ಮಾಡ್ಬೇಕೈತೆ. ಕೈನ್ ಮಸ್ಟರ್ ಓಪನ್ ಮಾಡಿ ಪಿಕ್ಸೆಲ್ ಆಗಿ ಅದಕ್ಕೆ ಯೂಸ್ ಆಗ್ತೀನಿ ಅಂತ ಹೇಳ್ತೀನಿ ವಿಡಿಯೋದಲ್ಲಿ, ಅದು ಕೂಡ ಇದೆ ಪಿಕ್ಸೆಲ್ ಆಗಿ ಅದಕ್ಕೆ ಯೂಸ್ ಆಗ್ತೀನಿ ಅಂತ. ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ, ನಿಮಗೆ ಗೊತ್ತಿರ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ. ಆನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ 9x60 ಮೇಲೆ ಕ್ಲಿಕ್ ಮಾಡಿ ನೋಡಿ. ಆನಂತರ ನಾ ಡಿಸ್ಕ್ರಿಪ್ಷನ್ ತಲೆಗೆ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಏನು ಮಾಡ್ಬೇಕಂದ್ರೆ ಓಪನ್ ಮಾಡ್ಕೊತೀವಿ. ಇಲ್ಲಿ ಆ್ಯಡ್ ಮಾಡ್ಬೇಕೈತೆ, ನಾ ಆ್ಯಡ್ ಮಾಡ್ತೀನಿ ನೋಡಿ. ಈಗ ನಾ ಆ್ಯಡ್ ಮಾಡ್ತೀನಿ ಅದನ್ನು, ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ ಮೊದಲು, ಅದನ್ನು ವಿಡಿಯೋ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಈ ಥರ ಪ್ಲಸ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ಥರ ಎಂಟರ್ಪ್ರೈಸ್ ಐತೆ ನೋಡಿಲಿ, ನೋಡಿಲಿ ಸ್ವೈಪ್ ಡೌನ್ ಅಂತ ಇದು ಮೇಲೆ ತೆರಿಗೆ ಮಾಡುತ್ತಿದೆ. ಆವಾಗ ನೀವು ಏನು ಮಾಡ್ತಂದ್ರೆ ಈಗ ಪಿಕ್ಸ್ಲ್ಯಾಬ್ ಅದಕ್ಕೆ ಯೂಸ್ ಆಗ್ತೀವಿ ಅಂತ ಹೇಳಿದ್ನಲ್ಲ ನಾವು ವಿಡಿಯೋದಾಗ, ಪಿಕ್ಸ್ಲ್ಯಾಬ್ ಅದಕ್ಕೆ ಯೂಸ್ ಆಗ್ತೀವಿ. ಈಗ ಬ್ಯಾಕ್ ಮನಿ ಪಿಕ್ಸ್ಲ್ಯಾಬ್ ಅದಕ್ಕೆ ಯೂಸ್ ಆಗ್ತೀವಿ ಅಂದರೆ ಇಲ್ಲಿ ನೋಡ್ಬೋದು, ನಾನು ತೋರಿಸ್ತೀನಿ ನಿಮಗೆ ಅದು ಎದಕ್ಕೆ ಯೂಸ್ ಆಗ್ತೀನಿ ಅಂತ. ನೀವು ಇದರಲ್ಲಿ ಇಲ್ಲಿ ನೀವು ನಿಮ್ಮ ಚಾನೆಲ್ಲು ನೇಮ್ ಹಾಕಿ ನಿಮ್ಮ ಚಾನೆಲ್ ಫೋಟೋ ಹಾಕಿ ಹತ್ತಿರ ತಲೆಗೆ ಸಬ್ಸ್ಕ್ರೈಬ್ ಅಂತ ಕುಣಿಸೋಕ್ಕೆ ಪಿಕ್ಸ್ಲ್ಯಾಬ್ ಯೂಸ್ ಆಗುತ್ತೆ ನೋಡಿ. ಈಗ ನಾನು ತೋರಿಸ್ತೀನಿ, ಈಗ ಪಿಕ್ಸ್ಲ್ಯಾಬ್ ಓಪನ್ ಮಾಡ್ತೀನಿ. ಆನಂತರ ನೋಡಿ ಇಲ್ಲಿ ಏನು ಮಾಡ್ಬೇಕಂದ್ರೆ ನಿಮ್ಮ ಚಾನೆಲ್ ನಿಮ್ಮನ್ನು ಇದು ಡಿಲೀಟ್ ಮಾಡಿ, ಮೊದಲು ಹೇಳ್ಬೇಕಾದ್ರೆ ಡಿಲೀಟ್ ಮಾಡಿ, ಡಿಲೀಟ್ ಮಾಡಿ. ಆನಂತರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಫೋಲ್ಡರ್ ಫಾರ್ಮ್ ಗ್ಯಾಲರಿ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಏನು ಮಾಡ್ಬೇಕಂದ್ರೆ ನೀವು ನಿಮ್ಮ ಚಾನೆಲ್ ಲೋಗೋನು ಆ್ಯಡ್ ಮಾಡ್ಕೋಬೇಕೈತೆ. ನಾನು ನನ್ನ ಚಾನೆಲ್ ಲೋಗೋನು ಆ್ಯಡ್ ಮಾಡ್ತೀನಿ ನೋಡಿ, ಚಾನೆಲ್ ಲೋಗೋನು ಆ್ಯಡ್ ಮಾಡ್ಬೇಕೈತೆ. ಚಾನೆಲ್ ಲೋಗೋ ಆ್ಯಡ್ ಮಾಡ್ಬೇಕಾಗುತ್ತೆ ನೋಡಿ, ಇದು ನನ್ನ ಚಾನೆಲ್ ಲೋಗೋ. ಇನ್ನೂ ಸ್ವಲ್ಪ ಕಟ್ ಮಾಡೋಕ್ಕೈತೆ, ನಾನು ಕಟ್ ಮಾಡ್ತೀನಿ ನನ್ನ ಚಾನೆಲ್ ಲೋಗೋನು. ನೀವು ಕೂಡ ನಿಮ್ಮ ಚಾನೆಲ್ ಲೋಗೋನು ತಗೊಳ್ಳಿ ಈ ಥರ ನೋಡಿ, ಸ್ವಲ್ಪ ಕಟ್ ಮಾಡಿ. ಈ ಥರ ಕಟ್ ಆಪ್ಷನ್ ಬರುತ್ತೆ. ಆನಂತರ ಓಪನ್ ಮಾಡಿದಾಗ ಈ ಥರ ಚಾನೆಲ್ ಲೋಗೋ ಬರುತ್ತೆ. ಆನಂತರ ಏನು ಮಾಡಿ, ಸೈಜ್ ಸ್ವಲ್ಪ ಚಿಕ್ಕದು ಮಾಡಿ, ಸ್ವಲ್ಪ ಚಿಕ್ಕದು ಮಾಡಿ ಈ ಥರ ಇಡಿ, ಇಲ್ಲಿ ಇಲ್ಲಿ ಕುಣಿಸಿ. ಆನಂತರ ನೀವು ಏನು ಮಾಡ್ಬೇಕಂದ್ರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಟೆಕ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಮಾಡಿ ನಿಮ್ಮ ಚಾನೆಲ್ ನೇಮನ್ನು ಬರೀರಿ. ನಂದು ನನ್ನ ಚಾನೆಲ್ ನೇಮ್ ಹಾಕ್ತೀನಿ ನೋಡಿ, ಕನ್ನಡ ಟೆಕ್ ಎಡಿಟ್ಸ್ ಅಂತ ನನ್ನ ಚಾನೆಲ್ ನೇಮ್ ಹಾಕಿ ಓಕೆ ಮಾಡಿ. ಓಕೆ ಮಾಡಿ ಆನಂತರ ಇಲ್ಲಿ ಏಮ್ ಆಪ್ಷನ್ ಕಾಣ್ತಲ್ಲ, ಸೆಕೆಂಡ್ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಎಂಟು ತುಂಬ ಆಪ್ಷನ್ಗಳು ಬರುತ್ತೆ. ಆನಂತರ ಏನು ಮಾಡ್ಬೇಕಂದ್ರೆ ಎ ಬಿ ಪೌಂಡ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಪೌಂಡ್ ಸೆಲೆಕ್ಟ್ ಮಾಡ್ಕೋಬೋದಿತ್ತೆ, ನಾ ಈ ಪೌಂಡ್ ಸೆಲೆಕ್ಟ್ ಮಾಡ್ಕೊಂತೀನಿ. ಆನಂತರ ಇದನ್ನು ಕಲರ್ ಚೇಂಜ್ ಮಾಡ್ಕೋತೆ, ಕಲರ್ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಇಡಿ. ಬ್ಲ್ಯಾಕೇ ಅದಕ್ಕೆ ಇಡಬೇಕಂತ ನಾನು ಹೇಳ್ತೀನಿ ವಿಡಿಯೋದಲ್ಲಿ, ಬ್ಲ್ಯಾಕ್ ಅದಕ್ಕೆ ಇಡಬೇಕಂತ. ಈ ಥರ ಇಡಿ ನೋಡಿ, ಇದೇ ಥರ ಇಡಿ, ಇದೇ ಥರ ಕುಣಿಸಿ. ಆನಂತರ ಏನು ಮಾಡ್ಬೇಕಂದ್ರೆ ನೀವು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಬರಬೇಕೈತೆ ಏನಂತ, ಸಬ್ಸ್ಕ್ರೈಬ್ ಮೀ ಅಂತ ಬರಬೇಕೈತೆ. ಯಾಕೆಂದರೆ ಚಾನೆಲ್ ತಲೆ ಸಬ್ಸ್ಕ್ರೈಬ್ ಮೀ ಅಂತ ಬರೆದು ಇಲ್ಲಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಆನಂತರ ಮೀ ನೋಡಿ, ಮೀ ಮೇಲೆ ಕ್ಲಿಕ್ ಮಾಡಿ, ಈ ಥರ ಮೀಸ್ ಅಂತ ಸರ್ಚ್ ಮಾಡಿ ನೋಡಿ, ಈ ಥರ ಆಗುತ್ತೆ. ಆನಂತರ ಓಕೆ ಮಾಡಿ, ಸಬ್ಸ್ಕ್ರೈಬ್ ಮೀ. ಇನ್ನೊಂದು ಸೆಂಟ್ರ್ ಕುಣಿಸಿ, ಈ ಥರ ಸೆಂಟ್ರ್ ಕುಣಿಸಿ. ಆನಂತರ ಇದನ್ನು ಕಲರ್ ಇದು ಮಾಡ್ಬೇಕೈತೆ ನೋಡಿ,
ಕಲರು ಬ್ಲ್ಯಾಕ್ ಇಡಿ, ಇದನ್ನು ಕೂಡ ಬ್ಲ್ಯಾಕೇ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಅದು ಎದಕ್ಕೆ ಅಂತ ನಾನು ತೋರಿಸ್ತೀನಿ. ಆನಂತರ ಇದರ ಪೌಂಡ್ಸು, ಇದ್ರ ಸ್ಟೈಲಿಶ್ ಪೌಂಡ್ಸ್ ನೋಡಿ, ಪೌಂಡ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೋಡಿ ಪೌಂಡ್ಸ್ ಈ ಥರ ಇಡಬೇಕಾಗುತ್ತೆ ನೋಡಿ. ಪೌಂಡು ಇದು ನೀಡಿ ಚೆನ್ನಾಗಿ ಕಾಣುತ್ತೆ, ಯಾಕೆಂದರೆ ಸಬ್ಸ್ಕ್ರೈಬ್ ಈ ಥರ ಕುಣಿಸಿ. ಇನ್ನೊಂದು ಸ್ವಲ್ಪ ನೀಮು ಸ್ವಲ್ಪ ನಮ್ಮ ಚಾನಲ್ ನೀವು ಈ ಥರ ಕುಣಿಸಿ. ಆನಂತರ ಇಲ್ಲಿ ನೋಡು ಸ್ವಲ್ಪ ಸಬ್ಸ್ಕ್ರೈಬ್ ಇದೆಯಲ್ಲ, ಈ ಸ್ವಲ್ಪ ಈ ಕಡೆ ಕುಣಿಸಿ. ಆನಂತರ ಇಲ್ಲಿ ತೆಲಗೆ ಇಲ್ಲಿ ಲಾಸ್ಟ್ ಆಪ್ಷನ್ ಕೊಡ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಕೆಂಡ್ ಒಂದು ಎರಡು ಮೂರು ನಾಲ್ಕನೇ ಆಪ್ಷನ್ ಕಾಣ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಟ್ರಿಪ್ಸ್ ಅಂತ ಇರ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಸೈಡು ಇರೋದು ಹಿಂದೆ ಇರೋ ಬ್ಯಾಕ್ಗ್ರೌಂಡ್ ಎಲ್ಲ ಹೋಗುತ್ತೆ. ಆನಂತರ ನೀವು ಈ ಸೇರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಆಪ್ಷನ್ ತೋರಿಸ್ತೀವಿ, ಸೇವ್ ಗ್ಯಾಲ್ರಿ ಸೇವ್ ಮಾಡ್ಕೊಂಡು ಬನ್ನಿ. ಆನಂತರ ಕಾಯಿನ್ ಮಾಸ್ಟರ್ ಓಪನ್ ಮಾಡಿ, ಈಗ ತೋರಿಸ್ತೀನಿ ಮತ್ತೆ ನಾನು ನೋಡಿ. ಕಾಯಿನ್ ಮಾಸ್ಟರ್ ಓಪನ್ ಮಾಡಿ, ಕಾಯಿನ್ ಮಾಸ್ಟರ್ ಓಪನ್ ಮಾಡಿದಾಗ ಅವಾಗ ನೀವು ಏನು ಮಾಡ್ಬೇಕಂದ್ರೆ, ಕಾಯಿನ್ ಮಾಸ್ಟರ್ ಓಪನ್ ಮಾಡಿದಾಗ ಅವಾಗ ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಲೇಯರ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ವಲ್ಪ ನೋಡಿ ನೀವು ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿ, ಆನಂತರ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಆನಂತರ ಪಿಕ್ಸ್ ಲ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ನಾನು ನೀವು ಈಗ ಕ್ರಿಯೇಟ್ ಮಾಡಿದಾರಲ್ಲ ಪಿಕ್ಸ್ ಲ್ಯಾಬ್, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಥರ ಮಾಡಿ ಆನಂತರ ಏನು ಮಾಡಿ ಅಂದರೆ ಸೆಂಟ್ರ್ ಇಲ್ಲಿದೆ, ಇದನ್ನು ಇಲ್ಲಿ ಇದೇ ಥರ ರೊಟೇಟ್ ಮಾಡಿ ನೋಡಿ, ಸ್ವಲ್ಪ ಇದು ಮಾಡಿ ಸೈಜು. ಆನಂತರ ಈ ಥರ ಶರ್ಟ್ ಮಾಡಿ ನೋಡಿ, ಈ ಥರ ಆಗುತ್ತೆ. ಆನಂತರ ಈ ಥರ ರೊಟೇಟ್ ಮಾಡಿ, ಆನಂತರ ನೋಡಿ ಈ ನಾವು ಪಿಕ್ಸ್ ಲ್ಯಾಬ್ ಎದಕ್ಕೆ ಯೂಸ್ ಆಗ್ತೀನಿ, ಇದಕ್ಕೆ ಯೂಸ್ ಆಗ್ತೀವಿ. ಆನಂತರ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಸ್ವೈಪ್ ಅಪ್ ಸ್ವೈಪ್ ಡೌನ್ ಮಾಡ್ಬೇಕಾಗುತ್ತೆ. ಆನಂತರ ಇಲ್ಲಿ ಫಸ್ಟ್ ಬರ್ತೈತಲ್ಲ ಇನ್ ಅಮೌಂಟ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೆಳಗಡೆ ಇರುತ್ತೆ ನೋಡಿ ಸ್ವೈಪ್ ಅಪ್ ಅಂತ ಮೇಲಗಡೆ, ಇದು 1.1 ಇಡಿ, 1.1. ಆನಂತರ ಎಂಡಿಗೆ ಬಂದು ನೋಡಿ ಇಲ್ಲಿ ಈ ಥರ ರೊಟೇಟ್ ಆಗುತ್ತೆ. ಇಲ್ಲಿ ಇಲ್ಲಿ ಏನು ಮಾಡ್ಬೇಕಂದ್ರೆ ಈ ಥರ ಮತ್ತೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ಮೂರನೇ ಆಪ್ಷನ್ ಕಂತಾರೆ ಔಟ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಬೌಟು. ಆನಂತರ ಸ್ವೈಪ್ ಡೌನ್ ಮಾಡಿ, ಇದನ್ನು ಕೂಡ 1 ಇಡಿ. ಆನಂತರ ಓಪ್ ಆನ್ ಮಾಡ್ತೀನಿ ನೋಡಿ, ಈಗ ನೀವು ಕೂಡ ಇದೇ ಥರ ನಿಮ್ಮ ಲೋಗೋವನ್ನು ಇದೇ ಥರ ನೀವು ಎಡಿಟ್ ಮಾಡ್ಬೋದು. ಆನಂತರ ಇದ್ರ ಮೇಲೆ ಈ ಥರ ಮಾಡಿದಾಗ ನೀವು ಏನು ಮಾಡ್ಕೊಂಡ್ರೆ ಸೇವ್ ಮಾಡ್ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ತೋರಿಸ್ತೀನಿ ನಾನು. ಸೇವ್ ಮೇಲೆ ಕ್ಲಿಕ್ ಮಾಡಿ, ಎಚ್ ಡಿ ಇರುತ್ತೆ ಯಾಕೆಂದರೆ ಸ್ವಲ್ಪ ವೀಡಿಯೋ ಕಡಿಮೆ ಇರುತ್ತೆ. ಈ ಥರ ಮಾಡಿದಾಗ ಸೇವ್ ಆಗುತ್ತೆ ನೋಡಿ. ಆನಂತರ ಬ್ಯಾಕ್ ಮನಿ ಮತ್ತೆ ಕೈನ್ ಮಾಸ್ಟರ್ ಓಪನ್ ಮಾಡ್ತೀನಿ ನಿಮಗೆ, ಅದನ್ನು ಆ್ಯಡ್ ಮಾಡಿ ಕೂಡ ತೋರಿಸ್ತೀನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, 9x ಮೇಲೆ ಕ್ಲಿಕ್ ಮಾಡಿ. ಆನಂತರ ಒಂದು ವೀಡಿಯೋ ಆ್ಯಡ್ ಮಾಡ್ತೀನಿ ನೋಡಿ, ನಂದು ಒಂದು ವೀಡಿಯೋ ಆ್ಯಡ್ ಮಾಡ್ತೀನಿ ನಾನು ನೋಡಿ, ನಂದೊಂದು ವೀಡಿಯೋ ಆ್ಯಡ್ ಮಾಡ್ತೀನಿ ಇಲ್ಲಿ ನೋಡಿ ನೋಡಿ. ಈಗ ಆನ್ ಮಾಡ್ತೀನಿ ನೋಡಿ, ಸ್ವಲ್ಪ ನೋಡಿ ನೋಡಿ. ಎಲ್ಲರೂ ನಮಸ್ಕಾರ, ನೀವು ನೋಡ್ತಿದ್ರೆ ಕನ್ನಡ ಟೆಕ್ ಕೇರ್ ಇರ್ತೇನಪ್ಪ ಸಿಗುತ್ತೆ ನೋಡಬೇಕು. ಸ್ವಲ್ಪ ನಿಮ್ಗೆ ತೋರಿಸ್ತೀನಿ ಮಾಡಬಾರ್ದು ಅಂತ, ಅದು ಎಲ್ಲಿ ಕುಣಿಸೋದು ಸಿಗುತ್ತೆ ನೋಡಿ. ಸ್ಟಾರ್ಟ್ ಮಾಡ್ತಿದ್ದ ಮುಂಚೆ ಯಾರಾದರೂ ನನ್ನ ಇಲ್ಲಿ ನೋಡಿ, ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂದಾಗ ಇದನ್ನು ಏನು ಮಾಡ್ತೀನಿ ಈ ಥರ ಕುಣಿಸಿ ನೋಡಿ, ಸ್ವಲ್ಪ ಲೋಡ್ ಆಗುತ್ತೆ. ಹೇಳ್ಬೇಕಾರೆ ಇನ್ನೊಮ್ಮೆ ತೋರಿಸ್ತೀನಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಈ ಸೇವ್ ಮಾಡಿದಾರಲ್ಲ ಆ ಸೇವ್ ಮಾಡಿದನ್ನು ಇಲ್ಲಿ ಆ್ಯಡ್ ಮಾಡ್ಬೇಕಾಗುತ್ತೆ ನೋಡಿ, ಆ್ಯಡ್ ಮಾಡಿ. ಆನಂತರ ಇಲ್ಲಿ ಇಲ್ಲಿ ಕ್ರೋಮಾ ಕೀ ಅಂತ ಆಪ್ಷನ್ ತೋರಿಸ್ತೀವಿ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಇನ್ಲೇಬಲ್ ಮಾಡಿ. ಆನಂತರ ಇದ್ರ ಮೇಲೆ ಕ್ಲಿಕ್ ಮಾಡಿ, ಆನಂತರ ಈ ಥರ ತೆಳಗೆ ರೊಟೇಟ್ ಮಾಡಿ. ಆನಂತರ ನೋಡಿ ಈಗ ಆನ್ ಮಾಡ್ತೀನಿ. ನೋಡಿ ಇದೇ ಥರ ಸೆಟ್ ಮಾಡ್ಬೋದು ನೀವು ಕೂಡ ಇದೇ ಸೆಟ್ ಮಾಡ್ಬೋದು ಅಂತ. ಇವತ್ತು ನೋಡಿದಲ್ಲಿ ನಿಮ್ಮ ಸಬ್ಸ್ಕ್ರೈಬ್ ಬಟನನ್ನು ಎಡಿಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಇವತ್ತು ನೋಡು ಇಷ್ಟ ಇದೆ ತಿಳಿದೀನಿ, ಇವತ್ತು ನೋಡು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಏನಂತ ತಿಳಿಸಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಎಲ್ಲರಿಗೂ, ಈ ವಿಡಿಯೋ ಯಾರು ನೋಡ್ತಾಯಿದ್ರೆ ಅವರೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.